ಬೇಕು. ಗ್ರಾಮ ಪಂಚಾಯತಿ ವಿದ್ಯುತ್ ಪ್ರತಿನಿಧಿಗಳು ಮೂರು ದಿವಸದಿಂದ ಪ್ರತಿಭಟನೆ ನಡೆಸ್ತಾ ಇದ್ರು. ಇವತ್ತು ಮೂರನೇ ದಿವಸ ಅವ್ರು ಪ್ರತಿಭಟನೆ ಮಾಡ್ತಾ ಇರೋದು. ಅವ್ರ ಬೇಡಿಕೆ ಏನಪ್ಪ ಅಂತಂದ್ರೆ, ಅವ್ರ ಕೆಲಸನ ಕಾಯಂಗೊಳಿಸ್ಬೇಕು, ಸಂಬಳ ಜಾಸ್ತಿ ಮಾಡಬೇಕು, ಮತ್ತು ಸೇವಾ ಭದ್ರತೆ ಒದಗಿಸ್ಬೇಕು ಅಂತೇಳಿ 2004 ಅವ್ರಿಗೆ ನೇಮಕಾತಿ ಹಾಕಿದ್ದು. 18 ಪಾಪ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ಬರೀ 2000-3000 ಕೆಲಸ ಶುರು ಮಾಡಿದ್ದವರು. ಈಗ ನಮ್ಮ ಸರ್ಕಾರ ಇದ್ದಾಗೆ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ 11,500 ಮಾಡಿದರು. ಯಾವಾಗ 2013-2017 ಅವಧಿನಲ್ಲಿ ಅದಾದಮೇಲೆ ಮತ್ತೆ ಅವ್ರಿಗೆ ಸಂಬಳ ಜಾಸ್ತಿ ಆಗಿಲ್ಲ, ಆದರೆ ಬೆಲೆ ಏರಿಕೆ ಎಲ್ಲ ಆಗಿದೆ. ಹಾಗಾಗಿ ಅವ್ರಿಗೆ ಬರ್ತಿರೋ ಸಂಬಳ ಸಾಲ್ತಾ ಇಲ್ಲ. ಹಾಗೆ ಸಂಬಳ ಜಾಸ್ತಿ ಮಾಡಬೇಕು. ಮತ್ತು ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಅವ್ರು ಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟ್ ಆದೇಶ ಕೊಟ್ಟಿದೆ ಅವ್ರ ಸೇವೆನ ಕಾಯಂಗೊಳಿಸ್ಬೇಕು ಅಂತ ಹೇಳಿ. ಹಾಗೆ ಕೋರ್ಟ್ ಆದೇಶ ಕೂಡ ಸರ್ಕಾರ ಪಾಲನೆ ಮಾಡಿಲ್ಲ. ಹಾಗಾಗಿ ಅವ್ರ ಪರವಾಗಿ ನಾನು ಅಸೆಂಬ್ಲಿನಲ್ಲಿ ದನಿ ಎತ್ತುತ್ತಾನೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತಾನೆ, ನಮ್ಮ ಗ್ರಾಮ ಪಂಚಾಯತಿ ವಿದ್ಯುತ್ ಪ್ರತಿನಿಧಿಗಳನ್ನ ಕಾಯಂಗೊಳಿಸಿ, ಅವ್ರ ಸಂಬಳ ಜಾಸ್ತಿ ಮಾಡಿ, ಅವ್ರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಅಂತ ಹೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೇನೆ. ಸರ್, ಗ್ರಾಮ ವಿದ್ಯುತ್ ಪ್ರತಿನಿಧಿ ಕೆಲಸದ ಬಗ್ಗೆ ನಾವಿಲ್ಲಿ ಸತತ ಮೂರನೇ ದಿನ ಮುಷ್ಕರ ಮುಂದುವರಿಸಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ, ಇಲಾಖೆಯವರು ನಮ್ಮ ಕೆಲಸವನ್ನು ಚೆನ್ನಾಗಿ ತಗೊಂಡು ಈ ಒಂಥರ ಅಗಸಿಗೆ ಕತ್ತಿ ಈ ಹೆಸ್ಕಾಮ್ಗಳಿಗೆ ಜಿ ಪಿ ಆಗಿದ್ದೇವೆ. ಹೆಂಗಂದ್ರೆ ಅಗಸರಿಗೆ ಕತ್ತಿ ಅವ ಅಗಸ ಗಂಟು ಏರ್ತಾನ, ಹಳ್ಳ ದಂಡಿಗೆ ಹೋಗುತ್ತ, ಹೋಗಿತಾನ ಹೊಳ್ ಮತ್ತೆ ತಗೊಂಬಂದು ತನ್ನ ಗಂಟು ಇಳ್ಕೊತಾನೆ. ಹಂಗೆ ಹೆಸ್ಕಾಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಐದು ಕಂಪ್ನಿಗೆ ಜಿ ಪಿಗಳು 1ನೇ ತಾರೀಕಿಗೆ ಮಷಿನ್ನು ಪುಸ್ತಕಗಳನ್ನು ಕೊಡ್ತಾರೆ. ನಾವು ಗ್ರಾಹಕರ ಹತ್ರ ಹೋಗಿ ವಸೂಲಿ ಮಾಡ್ಕೊಂಡು ತಂಬಂದು ಇಲಾಖೆ ಕಟ್ತೀವಿ. ಇದರಿಂದ ಇಲಾಖೆ ಸಮೃದ್ಧಿ ಆಗಿದೆ ಹೊರತು ಅಲ್ಲಿ ನಾವು ಇಲಾಖೆಗೋಸ್ಕರ ದುಡಿಯೋರನ್ನು ಇಲಾಖೆ ಆಗಲಿ ಸರ್ಕಾರ ಆಗಲಿ ಗಮನಿಸ್ತಾ ಇಲ್ಲ. ದಯವಿಟ್ಟು ನಾವು ಇಲಾಖೆಗೆ ಬಂದಾಗ ನಿಂತ್ರ ಸುಮಾರು ಸರ್ಕಾರಗಳಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.